ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲೆಕ್ಷನ್ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ದೇವರಗೋನಾಳ, ಮಾಳೂರು, ಗುಳಬಾಳ, ದ್ಯಾಮ್ನಾಳ್, ಬಣಹಟ್ಟಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲೂ ಅವರು ಪ್ರಚಾರ ಮಾಡಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಪ್ರಚಾರ ನಡೆಸ್ತಾ ಇದ್ದಾರೆ ರಾಜುಗೌಡ. ಶಾಸಕ ರಾಜುಗೌಡ ಹೋದಲ್ಲೆಲ್ಲ ಜನ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗೂ ತೆರಳಿ ಗ್ರಾಮಸ್ಥರ ಜೊತೆಗೆ ಸಭೆ ನಡೆಸಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಜನರ ಬೇಕು ಬೇಡಗಳನ್ನು ಶಾಸಕ ರಾಜುಗೌಡ ಆಲಿಸ್ತಾ ಇದ್ದಾರೆ. ತಾವು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಜನರು ನಮ್ಗೆ ಕೊಡ್ತಿದ್ದಾರೆ. ನಾವು ಮಾಡಿದಂಥ ಕಾರ್ಯ ಬಗ್ಗೆ ಜನರೇ ನಾವುಕ್ಕಿಂತ ಮುಂಚೆನೇ ಇವತ್ತು ನಮ್ಮ ಗುರುಗಳು, ನಮ್ಮ ದಣಿಯರು ಎಲ್ಲರೂ ಹೇಳಿದರು. ಯಾಕಂದರೆ ಅವ್ರು ನಾವೇನು ಕೆಲಸ ಮಾಡಿವಿ ಅಂತ ಜನರು ಕಣ್ಣಿಗೆ ಕಾಣುತ್ತಿದೆ. ಅವ್ರು ಹೇಳ್ತಿದ್ದಾರೆ ಎಲ್ಲ ನಾವು ಇವತ್ತು ನನಗೆ ಪಾಪ ನಮ್ಮ ಗುರುಗಳು ಹೇಳಿದರು ರಾಜುಗೌಡರು ಮತ ಆಚರಣೆ ಮಾಡೋಕತ್ತಾರ. ಮತ ಆಚರಣೆ ಅಲ್ಲ, ಅವ್ರಿಗೆ ಕೊಡೋಂಥ ನಮ್ಗೆ ಅಧಿಕಾರ ಅದ. ಅವ್ರಿಗೆ ನಮ್ಗೆ ಕೇಳಿದ್ದೆಲ್ಲ ಕೆಲಸ ಮಾಡ್ಯಾರ, ಅವ್ರಿಗೆ ನಾವು ಮತ ಕೊಡೋದು ನಮ್ಮ ಅಧಿಕಾರ ಅದ, ಅದು ನಾವು ಯಾಕೆ ಆಗ್ತೀವಿ ಅನ್ನೋ ಮಾತನ್ನು ಅದ್ಭುತವಾಗಿ ಹೇಳಿದರು. ಮತ್ತು ಇವತ್ತು ನಮ್ಮ BJP ಎಲ್ಲ ಕಾರ್ಯಕರ್ತರು ಭಾಳ ಪಣ ತೊಟ್ಟು ನಿಂತು ಈ ಚುನಾವಣೆಯಲ್ಲಿ ರಾಜುಗೌಡರನ್ನ ಶತಾಯಗತಾಯವಾಗಿ ಹೆಚ್ಚಿನ ಮತ ಅಂತರದಿಂದ ಗೆಲ್ಲಿಸ್ಬೇಕಂತ ಪಣ ತೊಟ್ಟು ನಿಂತಿದ್ದಾರೆ. ಹಂಗಾಗಿ ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಇಲ್ಲ, ಮಹಿಳೆಯರು ಪಾಪ ಭಾಳ ಅಂದರೆ ಭಾಳ. ಈ ಸರಿ ನನಗೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ಚುನಾವಣೆಯಲ್ಲಿ ಇಷ್ಟೊಂದು ಮಹಿಳೆಯರ ರೆಸ್ಪಾನ್ಸ್ ನೋಡಿದ್ದಿಲ್ಲ. ಅವರೇ ಬಂದು ನಿಂತು ಆರತಿ ಮಾಡಿ ಸ್ವಯಂ ಪ್ರೇರಿತವಾಗಿ ಅವರೇ ಪ್ರಚಾರಕ್ಕೆಲ್ಲ ಗ್ರಾಮ ಕಡೆ ಹೊರಟಿದ್ದಾರೆ. ಒಂದು ಗ್ರಾಮ ಇತ್ತು ಹರಿಕೆರಾಜೆ ಗ್ರಾಮದಲ್ಲಿ, ನಾನು ಹೋಗಿ ಮತ ಕೇಳಕ್ಕೆ ಹೋಗ್ಬೇಕಾದ್ರೆ ಜನರು ಹೊರಗೆ ಬರ್ತಿದ್ದಿಲ್ಲ. ಅಂಥ ಒಂದು ಗ್ರಾಮ ಇತ್ತು. ಅಂಥ ಗ್ರಾಮದ ಮಹಿಳೆಯರು ಅರಿಕೆರೆಯಿಂದ ಗಡ್ಡಿ ಗದ್ದಮ್ಮ ತಾಯಿವರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಯುವಕರು ಇಂಥ ಸುಡೋ ಬಿಸಿಲಲ್ಲಿ ದೀಢ ನಮಸ್ಕಾರ ಆಗ್ತಿದ್ದಾರೆ. ನಾನು ಎಷ್ಟು ಜನ ಮೆತ್ತರು ಅವ್ರು ಋಣ ಮುಟ್ಸೋಕ್ಕಾಗಲ್ಲ. ಅಷ್ಟೊಂದು ಭಾವುಕವಾಗಿ ಅವರು ದೇವರ ಮರಿ ಹೋಗಿ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಾಕತ್ತಾರೆ ಜನರು ಎಲ್ಲರೂ. ಇವತ್ತು ನಿಜಕ್ಕೂ ಅವರೆಲ್ಲ ಮಾಡಿದ ಕೆಲಸ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಮತ್ತು ಇನ್ನೊಂದು ನಮಗೆ ನಾಚಿಕೆ ಆಗೋಂಥ ವಿಷಯ ಏನಿದೆ ಅಂತಂದರೆ, ಈಕೆ ಭಾಳಷ್ಟು ಗ್ರಾಮದಲ್ಲಿ ಮಹಿಳೆಯರಿಗೋಸ್ಕರ ಶೌಚಾಲಯಗಳು ನಾವು ಇನ್ನೂ ನಿರ್ಮಾಣ ಮಾಡಿಲ್ಲ. ಅದೇ ನಮಗೊಂದು ನಾಚಿಕೆ ಸಂಗತಿ. ನಾನು ಇದ್ರ ಬಗ್ಗೆ ಒಂದು ಸಲ ವಿಧಾನಸೌಧದಲ್ಲೂ ಮಾತಾಡಿದೆ. ಇಲ್ಲಿ ನಮ್ಮ ಭಾಗದಾಗ ಮಹಿಳೆಯರು ಏನು ಕೇಳ್ತಾರೆ ಅಂದರೆ, ಸರ್ ನಮ್ಗೆ ರೂಮ್ಸ್ ನಡೆಯಂಗಿಲ್ಲ, ಓಪನ್ ಇದು ಕಂಪೌಂಡ್ ಕಟ್ಟಿ ಕೊಡ್ರಿ ಅಂತಾರೆ. ಕಾನೂನು ಪ್ರಕಾರ ಕಾನೂನಾಗ ಏನು ಹೇಳ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಅದನ್ನು ಬ್ಯಾನ್ ಮಾಡಿದೆ, ಆ ಥರ ಕಟ್ಟಬಾರ್ದಂತ ಕೇಳ್ತಾರೆ. ಕೆಲವೊಂದು ಬಜೆಟಲ್ಲಿ ಶೌಚಾಲಯಕ್ಕೆ ಅನುದಾನನೇ ಕೊಡೋಂಗಿಲ್ಲ. ಇದ್ರಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಪ್ರಾಣ ಸಂಕಟ ಸಿಕ್ಕಂಗಾಗಿದೆ. ಈ ಸರಿ ನಾನು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಮಹಿಳೆಯರ ಶೌಚಾಲಯಕ್ಕೋಸ್ಕರ ನಾನು ಈ ಥರ ಸಾಮೂಹಿಕ ಶೌಚಾಲಯಕ್ಕೋಸ್ಕರ ಹೆಚ್ಚಿನ ಒಂದು ಅನುದಾನ ಇಡಿಸಂತ ಪ್ರಯತ್ನ ಮಾಡ್ತೀನಿ. ಮುಂದಿನ ಅವಧಿಯಲ್ಲಿ ನಾನು ಮಹಿಳೆಯರ ಶೌಚಾಲಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಪ್ರತಿಯೊಂದು ಗ್ರಾಮದಲ್ಲಿ ಮಹಿಳೆಯರ ಶೌಚಾಲಯ ಮಾಡಿಸೋಂಥ ಒಂದು ಕೆಲಸ ನಾನು ಮಾಡ್ತೇನೆ. ಇವತ್ತು ಬೆಳಗ್ಗೆಯಿಂದ ನಾನು ಮಾರಲ್ಬಾಯಿಂದ ಪ್ರಾರಂಭ ಮಾಡಲಿ. ಮಾರಲ್ಬಾಯಿ, ಮಾಳೂರು, ಗುಳಬಾಳು, ಇದು ಈಗ ದ್ಯಾಮ್ನಾಳು ಮುಗೀತು. ಬನ್ನಟ್ಟಿಗೆ ಹೋಗ್ತೀನಿ. ಬನ್ನಟ್ಟಿಯಿಂದ ಮಧ್ಯಾಹ್ನ ಶಾಪುರದಾಗ CM ಸಾಹೇಬ್ರು, ಬೊಮ್ಮಾಯಿ ಸಾಹೇಬ್ ಬರ್ತಾರೆ, ಅಲ್ಲಿ ಕಾರ್ಯಕ್ರಮ ಅದನ್ನು ಮುಗಿಸೋದು. ಮತ್ತೆ ಹಲವಾರು ಗ್ರಾಮಗಳಿದ್ದಾವೆ, ಹೋಗ್ತಿದ್ದೀನಿ. ಶಾಪುರ ರೋಡ್ ಶೋದಲ್ಲಿ ಹೋಗ್ತೀನಿ. ನಾಳೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಹೆಚ್ಚಿನ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ರು ನಾಳೆ ಬರ್ತಿದ್ದಾರೆ 10 ಗಂಟೆಯಿಂದ. ನಮ್ಮ ಹತ್ರ ರೋಡ್ ಶೋ ಇದೆ. ಆ ಕಾರ್ಯಕ್ರಮಗಳು ಜನರು ಎಲ್ಲ ಬಂದು ಯಶಸ್ವಿ ಮಾಡ್ತಂತ ವಿಶ್ವಾಸ. ಹುಣಸಿಗೆಯಲ್ಲಿ ಮಾಡ್ತಿದ್ದೀವಿ ರೋಡ್ ಶೋ. News First, ಪ್ರತಿ ಕ್ಷಣ ನಿಮ್ಮದಿ.